ಡಿಯರ್ ಫ್ರೆಂಡ್ಸ್ ಅಂಡ್ ಸಬ್ಸ್ಕ್ರಿಪ್ಷನಿಸ್ಟ್, ಐ ಎಮ್ ಉದಯ್ ಸಿಂಗ್, ಅಡ್ವೊಕೇಟ್ ಸ್ಪೀಕಿಂಗ್. ಸೊ ನೀವೆಲ್ಲರೂ ಸಹ ನನ್ನ ಚಾನೆಲ್ ಅನ್ನು ನೋಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ. ಸೊ ಇವತ್ತು ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಡಿಫ್ರೆನ್ಸಸ್ ಬಿಟ್ವೀನ್ ಅಪೀಲು, ರಿವಿಸನ್ನು ಮತ್ತು ರಿವ್ಯೂ. ಸಹಜವಾಗಿ ಸಿಪಿಸಿ 1908 ಅನ್ನು ನಾವು ನೋಡಿದಾಗ ಯಾವುದೇ ಒಂದು ಸಿವಿಲ್ ದಾವೆಯನ್ನು ಹೂಡಿದಂಥ ಸಂದರ್ಭದಲ್ಲಿ ಅದು ಪಾರ್ಟಿಷನ್ ಶೂಟ್ ಇರ್ಬೋದು, ಡಿಕ್ಲೇಷನ್ ಶೂಟ್ ಇರ್ಬೋದು, ಇನ್ಯಾವುದೇ ಶೂಟ್ ಇರ್ಬೋದು, ನಾವು ಇಂಥ ಒಂದು ಸಿವಿಲ್ ವ್ಯಾಜ್ಯ ಅಥವಾ ದಾವೆಯನ್ನು ಯಾವಾಗ ನ್ಯಾಯಾಲಯದಲ್ಲಿ ಹೂಡ್ತೀವಿ, ಹೂಡಿದಂಥ ಸಂದರ್ಭದಲ್ಲಿ ಅದು ವ್ಯಾಜ್ಯ ನಡೀತದೆ. ವಾದಿ ಮತ್ತು ಪ್ರತಿವಾದಿಗಳಲ್ಲಿ ನ್ಯಾಯಾಲಯದಲ್ಲಿ ಅದು ವಿಚಾರಣೆ ಕೈಗೊಳ್ತದೆ, ಇದೆಲ್ಲ ಆಗುತ್ತೆ. ಅಂತಿಮವಾಗಿ ಜಡ್ಜ್ಮೆಂಟ್ ಅನ್ನ, ಡಿಗ್ರಿಯನ್ನು ಕೊಡ್ತಾರೆ, ಆರ್ಡರ್ ಅನ್ನು ಮಾಡ್ತದೆ ನ್ಯಾಯಾಲಯ. ಸೊ ಅಂತ ಸಂದರ್ಭದಲ್ಲಿ ನಮಗೆ ಪರವಾಗಿ ನಮ್ಮ ಒಂದು ವ್ಯಾಜ್ಯ, ನಮಗೆ ನ್ಯಾಯ ಸಿಗಲಿಲ್ಲ, ನಮಗೆ ಅಧೀನ ನ್ಯಾಯದಲ್ಲಿ ಏನಾದರೂ ನ್ಯಾಯ ಸಿಕ್ಕಿಲ್ಲ ನನಗೆ ಅಂತೇಳಿ ಕಂಡು ಬಂದಂತ ಸಂದರ್ಭದಲ್ಲಿ ಮತ್ತೆ ಪುನಃ ನ್ಯಾಯಾಲಯದ ಮೂಲಕ ನಾವು ನಮ್ಮದೇ ಆದಂತ ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ನಾವು ಕಾನೂನಿನ ಪರಿಹಾರವನ್ನ ಏನು ಕೇಳ್ತೀವಲ್ಲ, ಆ ಕಾನೂನಿನ ಪರಿಹಾರವಾಗಿರ್ತಕ್ಕಂಥ ಒಂದು ಅಂಶಗಳು ಅಥವಾ ಆ ಒಂದು ಪದಗಳಂತನ್ನು ನಾವು ನ್ಯಾಯಾಲಯದಲ್ಲಿ ನಾವು ಸಹಜವಾಗಿ ಕಕ್ಷಿದಾರರಾಗಲಿ ಅಥವಾ ವಕೀಲರಾಗಲಿ ಅಥವಾ ಇನ್ಯಾವುದೇ ವ್ಯಕ್ತಿಗಳು ಆ ನ್ಯಾಯ ಪಡ್ಕೊಳ್ಳಿಕ್ಕೆ, ಕಾನೂನಿನ ಪರಿಹಾರವನ್ನು ಪಡ್ಕೊಳ್ಳಿಕ್ಕೆ ಹೇಳುವಂಥ ಪದಗಳೇನಿದ್ದಾವಲ್ಲ, ಕಾನೂನಿನ ಪದಗಳು, ಅವುಗಳನ್ನು ಅಪೀಲ್ಸ್ ಅಂತ ಹೇಳ್ತೀವಿ, ರಿವಿಸನ್ ಅಂತ ಹೇಳ್ತೀವಿ ಮತ್ತು ರಿವ್ಯೂ ಅಂತ ಹೇಳ್ತೀವಿ. ಸೊ ಈ ಒಂದು ಅಪೀಲ್ಸ್ಗಳಿರ್ಬೋದು, ರಿವಿಸನ್ ಇರ್ಬೋದು ಅಥವಾ ರಿವ್ಯೂ ಎಂಬತಕ್ಕಂಥ ಈ ಕಾನೂನಾತ್ಮಕವಾದಂಥ ಪರಿಹಾರ ಪದಗಳೇನಿದಾವಲ್ಲ, ಇವುಗಳು ನಾವು ಪುನಃ ನಮ್ಮ ವ್ಯಾಜ್ಯದಲ್ಲಿ, ಸಿವಿಲ್ ವ್ಯಾಜ್ಯದಲ್ಲಿ ಮೊಕದ್ದಮೆ ಒಳಗಡೆ ನಮ್ಮದೇ ಆದಂಥ ಒಂದು ಕಾನೂನಿನ ನ್ಯಾಯ ಪರಿಹಾರವನ್ನು ಪಡ್ಕೊಳ್ಳಿಕ್ಕಿರುವಂಥ ಒಂದು ಸಿಪಿಸಿ 1908 ಬರ್ತಕ್ಕಂಥ ಒಂದು ಅತಿ ಪ್ರಮುಖವಾದಂಥ ಪದಗಳು. ಸೊ ಬಹಳಷ್ಟು ಕಕ್ಷಿದಾರರಿಗೆ ಮತ್ತು ಈ ಒಂದು ವಾದಿ ಅಥವಾ ಪ್ರತಿವಾದಿಗಳಿಗೆ ನಾವು ಅಧೀನ ನ್ಯಾಯಾಲಯದಲ್ಲಿ ಯಾವುದೇ ಒಂದು ಸಿವಿಲ್ ವ್ಯಾಜ್ಯವನ್ನು ಹಾಕಿಕೊಂಡಾಗ ಅವರಿಗೆ ವಾದಿ ಅಥವಾ ಪ್ರತಿವಾದಿಗಾಗಲಿ ಯಾರೋ ಒಬ್ಬರ ವಿರುದ್ಧ ಅನ್ಯಾಯ ಆಗಿರ್ತದೆ, ನ್ಯಾಯ ಸಿಕ್ಕಿರೋದಿಲ್ಲ, ಅಂತ ಸಂದರ್ಭದಲ್ಲಿ ಈ ಅಪೀಲ್ ಎಂಬತಕ್ಕಂಥ ಒಂದು ಪದ ಬರ್ತದೆ. ಅಪೀಲಿಗೂ ರಿವಿಸನ್ನಿಗೂ ರಿವ್ಯೂಗೂ ಒಂದು ಸಂಪೂರ್ಣವಾದಂಥ ವ್ಯತ್ಯಾಸ ಇದೆ, ಒಂದು ಪದಕ್ಕೂ ಇನ್ನೊಂದು ಪದಕ್ಕೂ ಸಂಪೂರ್ಣ ವ್ಯತ್ಯಾಸ ಇದೆ. ಅಪೀಲು ಕೊಡುವಂಥ ಕಾನೂನಿನ ಪರಿಹಾರ ರಿವಿಸನ್ ಬೇರೆ ಇರ್ತದೆ, ರಿವಿಸನ್ ಕೊಡುವಂಥ ಕಾನೂನಿನ ಪರಿಹಾರ ರಿವ್ಯೂವಿಗೆ ಹೋಲಿಸಿ ನೋಡಿದಾಗ ಬೇರೆ ಇರ್ತದೆ. ಈ ಮೂರು ಪದಗಳು ಒಂದು ಪದದಿಂದ ಇನ್ನೊಂದು ಪದಕ್ಕೆ ಸಂಪೂರ್ಣ ವ್ಯತ್ಯಾಸ ಇದ್ದು ಈ ಮೂರು ಪದಗಳಿಂದ ನಮ್ಮದೇ ಆದಂಥ ನ್ಯಾಯಯುತವಾದಂಥ ಕಾನೂನಿನ ಪರಿಹಾರಗಳನ್ನು ಪಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ಒಂದು ಕಾನೂನಿನ ಪ್ರೊಸೆಸ್ ಅಥವಾ ಪ್ರೊಸೀಡಿಂಗ್ಸ್ ನಲ್ಲಿ ಬರ್ತಕ್ಕಂಥ ಪದಗಳು. ಸೊ ಈ ಒಂದು ಪದಗಳ ವ್ಯತ್ಯಾಸವನ್ನು ನಾವು ನೋಡ್ತಾ ಹೋದ್ರೆ ಮೊಟ್ಟ ಮೊದಲನೇದಾಗಿ ಅಪೀಲ್ಸ್ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಅಪೀಲ್ಸ್ಗಳಲ್ಲಿ ಒಂದು ಸಿವಿಲ್ ದಾವೆಯನ್ನು ಹೂಡ್ತೀರಿ, ಅದು ಪಾರ್ಟಿಷನ್ ಶೂಟ್ ಇರ್ಬೋದು, ಡಿಕ್ಲೇಷನ್ ಶೂಟ್ ಇರ್ಬೋದು, ಇಂಜೆಕ್ಷನ್ ಶೂಟ್ ಇರ್ಬೋದು, ಇನ್ಯಾವುದೇ ಶೂಟ್ ಇರ್ಬೋದು. ಈ ಸಿವಿಲ್ ದಾವೆಯನ್ನು ಹೂಡಿದಂಥ ಸಂದರ್ಭದಲ್ಲಿ ವಾದಿ ಪ್ರತಿವಾದಿಗಳಲ್ಲಿ ವ್ಯಾಜ್ಯ ನಡೆದ ನಂತರ ಅಂತಿಮವಾಗಿ ಅಧೀನ ನ್ಯಾಯಾಲಯ, ಸಬಾರ್ಡಿನೇಟ್ ಕೋರ್ಟ್ಸ್ ಅಂತ ಹೇಳ್ತೀವಿ, ಅದು ಅಡಿಷನಲ್ ಕೋರ್ಟ್ ಇರ್ಬೋದು, JMFC ಇರ್ಬೋದು, ಸೀನಿಯರ್ ಡಿವಿಷನ್ ಇರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಕೋರ್ಟ್ ಇರ್ಬೋದು, ಈ ಒಂದು ನ್ಯಾಯಾಲಯಗಳು, ಅಧೀನ ನ್ಯಾಯಾಲಯಗಳು ಏನು ಡಿಗ್ರಿಯನ್ನು, ಆರ್ಡರ್ ಅನ್ನ ಅಥವಾ ಜಡ್ಜ್ಮೆಂಟ್ ಅನ್ನ ಮಾಡ್ತಾರೆ, ಈ ರೀತಿ ಮಾಡಿದಂತ ಡಿಗ್ರಿ ಆರ್ಡರ್ ಜಡ್ಜ್ಮೆಂಟ್ಗೆ ವಾದಿಗೆ ನ್ಯಾಯ ಸಿಕ್ಕಿರೋದಿಲ್ಲ ಅಥವಾ ಪ್ರತಿವಾದಿಗಾಗಲಿ ನ್ಯಾಯ ಸಿಕ್ಕಿರೋದಿಲ್ಲ. ಯಾರಿಗಾದ್ರೂ ಒಬ್ಬರಿಗೆ ನ್ಯಾಯ ಸಿಕ್ಕಿಲ್ಲ ಎಂಬತಕ್ಕಂಥ ಕಲ್ಪನೆ ಬರ್ತದೆ, ವಿಚಾರ ಬರ್ತದೆ, ಅಂತ ಸಂದರ್ಭದಲ್ಲಿ ಸಿಪಿಸಿ 1906 ನಲ್ಲಿ ಬರ್ತಕ್ಕಂಥ ಇನ್ನೊಂದು ಒಂದು ಅತಿ ಪ್ರಮುಖವಾದಂತ ಮೊಟ್ಟ ಮೊದಲನೇ ಕಾನೂನಿನ ಪರಿಹಾರ ಅಂತಂದ್ರೆ, ಯಾರಿಗೆ ಅನ್ಯಾಯ ಆಗಿರ್ತದೆ ತಮ್ಮ ಮೊಕದ್ದಮೆ ವ್ಯಾಜ್ಯ ಮೂಲಕ ಆ ಅನ್ಯಾಯದಂತ ನಿರ್ಣಯಕ್ಕೆ ವಿರುದ್ಧವಾಗಿ ನಿರ್ಣಯವನ್ನು ಪ್ರಶ್ನಿಸಿ ಮೇಲ್ಮನವಿಗೆ ಅಥವಾ ಮೇಲಿನ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಳ್ಳತಕ್ಕಂಥದ್ದನ್ನ ಸಿಪಿಸಿ 1908 ಸೆಕ್ಷನ್ 96 ನಿಂದ 105 ವರೆಗಡೆ ವರೆಗೆ ನಾವು ಯಾವುದೇ ವಿಧವಾದಂತ ಅಪೀಲ್ಗಳನ್ನ, ಮನವಿಗಳನ್ನ, ಅಪೀಲಿನ ಮನವಿಗಳನ್ನ ಮೇಲಂತದ ನ್ಯಾಯದಲ್ಲಿ ಹಾಕಿಕೊಳ್ಳುವಂತ ಒಂದು ಅಂಶ ಏನಿದೆಯಲ್ಲ, ಇದನ್ನು ನಾವು ಅಪೀಲ್ ಅಂತೇಳಿ ನಾವು ಕರೀತಾ ಇದ್ದೀವಿ. ಸೊ ಈ ರೀತಿಯಾದಂತ ಅಪೀಲ್ಗಳನ್ನ ನಾವು ಹೋಗ್ಬೇಕಾದ್ರೆ, ಸೊ
ಜೆಎಂಎಫ್ಸಿ ಕೋರ್ಟ್ನಿಂದ ಹಿಡಿದು ಸೀನಿಯರ್ ಡಿವಿಷನ್ ಕೋರ್ಟಿಗೆ ಹೋಗ್ತೀವಿ, ಸೀನಿಯರ್ ಡಿವಿಷನ್ ಕೋರ್ಟ್ನಿಂದ ಹಿಡಿದು ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗ್ತೀವಿ, ಜಿಲ್ಲಾ ನ್ಯಾಯಾಲಯದಿಂದ ಹಿಡಿದು ನಂತರ ಹೈಕೋರ್ಟಿಗೆ ಹೋಗತಕ್ಕಂಥ ಅವಕಾಶವನ್ನು ಕೊಡ್ತದೆ. ಯಾವಾಗ ನಿಮಗೆ ಅಧೀನ ನ್ಯಾಯಾಲಯಗಳಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದಾಗ ನೀವು ನಿಮ್ಮದೇ ರೀತಿಯಲ್ಲಿ ಅಪೀಲನ್ನು CPC 96 ಮೂಲಕ 105 ಮೂಲಕ ನೀವು ಮೇಲ್ಮನವಿಗೆ, ಅದು RA ಅಂತಾರೆ, RFA ಅಂತಾರೆ, ಮತ್ತು RSA ಅಂತೇಳಿ ಹೇಳ್ತೀವಿ. ರೆಗ್ಯುಲರ್ ಅಪೀಲ್ ಅಂತ ಹೇಳ್ತೀವಿ, ರೆಗ್ಯುಲರ್ ಫಸ್ಟ್ ಅಪೀಲ್ ಅಂತ ಹೇಳ್ತೀವಿ, ರೆಗ್ಯುಲರ್ ಸೆಕೆಂಡ್ ಅಪೀಲ್ ಅಂತೇಳಿ ನಾವು ಹೇಳ್ತೀವಿ. ಈ ರೀತಿಯಾದಂತಹ ಹೈಕೋರ್ಟ್ ಅವ್ರಿಗೆ ಅಪೀಲ್ಗಳನ್ನು, ಸುಪ್ರೀಂ ಕೋರ್ಟ್ ಅವ್ರಿಗೂ ಅಪೀಲ್ಗಳನ್ನು ಹೋಗತಕ್ಕಂತ ಒಂದು ಅವಕಾಶವನ್ನ ಈ ಒಂದು ನ್ಯಾಯಾಂಗ ವ್ಯವಸ್ಥೆ ಒಳಗಡೆ, ಭಾರತದ ನ್ಯಾಯಾಂಗ ವ್ಯವಸ್ಥೆ ಒಳಗಡೆ ಮಾಡಿಕೊಟ್ಟಿದೆ. ಅದಕ್ಕೆ ಹೇಳ್ತೀವಿ, ಸುಪ್ರೀಂ ಕೋರ್ಟ್ ಇಸ್ ಹೈಯೆಸ್ಟ್ ಕೋರ್ಟ್ ಆಫ್ ಅಪೀಲ್ ಅಂತೇಳಿ ಹೇಳ್ತೀವಿ. ನಮ್ಮ ಯಾವುದೇ ಒಂದು ನ್ಯಾಯಾಂಗೀಯ ಮನವಿಗಳನ್ನು ಸ್ವೀಕರಿಸುವಂತ ಅಂತಿಮವಾದಂತಹ ನ್ಯಾಯಾಂಗೀಯ ಅಧಿಕಾರ, ನ್ಯಾಯಾಂಗೀಯ ಮನವಿಯ ನ್ಯಾಯಾಲಯ, ಮನವಿಯ ಅಧಿಕಾರ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯ ಹೇಳ್ತೀವಿ. ಸರ್ವೋಚ್ಚ ನ್ಯಾಯಾಲಯಕ್ಕಿಂತ ಮೇಲ್ಪಟ್ಟು ಯಾವುದೇ ಒಂದು ನ್ಯಾಯಾಂಗಕ್ಕೆ ಅಪೀಲ್ ಹೋಗ್ಲಿಕ್ಕೆ ನಮ್ಮಲ್ಲಿ ಅವಕಾಶವಿಲ್ಲ. ಸೊ ಈ ರೀತಿಯಾದಂತ ಒಂದು ಅಪೀಲನ್ನು ನಾವು, ಸೊ ಈ ಒಂದು ಮನವಿಗಳ ಮೂಲಕ ನಾವು ನ್ಯಾಯಾಂಗೀಯ ಪರಿಹಾರವನ್ನ, ನಮಗೆ ಬೇಕಾದಂತ ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಮ್ಮ ಮೊಕದ್ದಮೆಯನ್ನ ಮೇಲ್ಮನವಿ ಅಥವಾ ಹೈಕೋರ್ಟ್ ಅಥವಾ ಇನ್ಯಾವುದೇ ನ್ಯಾಯಾಲಯ ಅದನ್ನ ನಮ್ಮ ಮನವಿಯನ್ನು ಪರಿಗಣಿಸಬೇಕಾದ್ರೆ ನಮ್ಮ ವ್ಯಾಜ್ಯದೊಳಗಡೆ ಯಾವುದೇ ವಿಧವಾದಂತ ಒಂದು ಕ್ವಶನ್ ಆಫ್ ಫ್ಯಾಕ್ಟ್ ಇರಬೇಕಾಗುತ್ತೆ, ಕ್ವಶನ್ ಆಫ್ ಲಾ ಇರಬೇಕಾಗುತ್ತೆ, ಕ್ವಶನ್ ಆಫ್ ಫ್ಯಾಕ್ಟ್ ಅಥವಾ ಲಾ ವಯೋಲೇಷನ್ ಆಗಿರ್ಬೇಕಾಗುತ್ತೆ, ಅಥವಾ ಅಧೀನ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಡಿಗ್ರಿ ಆರ್ಡರ್ಗಳನ್ನ ಮತ್ತೆ ರೀ ಎಕ್ಸಾಮ್ ದ ಎವಿಡೆನ್ಸ್, ಸಾಕ್ಷ್ಯಾಧಾರಗಳನ್ನು ಮತ್ತೆ ಸಾಕ್ಷಿಗಳನ್ನು ಮತ್ತೆ ಪರಿಗಣಿಸಿ ಅವುಗಳನ್ನು ಪುನರ್ ವಿಚಾರಣೆ ಮಾಡುವಂತ ಅಧಿಕಾರವು ಸಹ ಈ ಒಂದು ಅಪೀಲ್ಗಳಲ್ಲಿ ಹೋಗ್ತದೆ. ಪ್ರತಿಯೊಬ್ಬ ವಾದಿ ಆಗಲಿ, ಪ್ರತಿವಾದಿ ಆಗಲಿ, ಅಥವಾ ಪ್ರತಿಯೊಬ್ಬ ಕಕ್ಷಿದಾರರು ಸಹ ಮೇಲ್ ನ್ಯಾಯಾಲಯಕ್ಕೆ ತಮ್ಮದೇ ಆದಂತ ಮೇಲ್ಮನವಿಯನ್ನು ಸಲ್ಲಿಸಿಕೊಂಡು ತಮಗೆ ಬೇಕಾದಂತ ಒಂದು ರೀತಿಯಲ್ಲಿ ಕಾನೂನುಬದ್ಧವಾದ ವ್ಯಾಪ್ತಿಯೊಳಗಡೆ ನ್ಯಾಯಾಂಗೀಯ ಪರಿಹಾರವನ್ನ ಅಥವಾ ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ಇರುವಂತ ಒಂದು ಅತಿ ಪ್ರಮುಖವಾದಂತ ನ್ಯಾಯಯುತವಾದಂತ ಪರಿಹಾರ ಮಾರ್ಗ ಅಂತಂದ್ರೆ ಅದನ್ನು ನಾವು CPC 1908 ಅಲ್ಲಿ ಅಪೀಲ್ ಅಂತೇಳಿ ಕರಿತೀವಿ, ಅಥವಾ ಅಪೀಲ್ಸ್ ಅಂತೇಳಿ. ಸೊ ಇದು ಒಂದು ಅಪೀಲ್ಸ್ ಬಗ್ಗೆ ಇರ್ತಕ್ಕಂಥ ಒಂದು ವಿವರಣೆ. ಹಾಗೆ ಇನ್ನೊಂದು ಪದ ಬರ್ತದೆ, ಈ ಒಂದು ಯಾವುದೇ ಒಂದು ವ್ಯಾಜ್ಯವನ್ನು ನಾವು ಹೂಡಿದಂತ ಸಂದರ್ಭದಲ್ಲಿ ಅದು ಡಿಕ್ಲರೇಷನ್ ಶೂಟ್ ಇರ್ಬೋದು, ಪಾರ್ಟಿಷನ್ ಶೂಟ್ ಇರ್ಬೋದು, ಇಂಜೆಕ್ಷನ್ ಶೂಟ್ ಇರ್ಬೋದು, ಅಥವಾ ಟೈಟಲ್ ಡಿಕ್ಲರೇಷನ್ ಇರ್ಬೋದು, ಅಥವಾ ಮ್ಯಾಂಡೇಟರಿ ಇಂಜೆಕ್ಷನ್ ಇರ್ಬೋದು. ಸೊ ಈ ರೀತಿಯಾದಂತಹ ಸಿವಿಲ್ ವ್ಯಾಜ್ಯವನ್ನ CPC 1908 ಅಡಿ ಒಳಗಡೆ ಯಾವುದೇ ಅಧೀನ ನ್ಯಾಯಾಲಯದಲ್ಲಿ ನಾವು ವ್ಯಾಜ್ಯವನ್ನು ಹೂಡಿದಂತ ಸಂದರ್ಭದಲ್ಲಿ ವಾದಿವಾನ್ ಮತ್ತು ಪ್ರತಿವಾದಿಗಳಲ್ಲಿ ಇದೇ ತರ ಒಂದು ನ್ಯಾಯಾಂಗೀಯ ಒಂದು ವ್ಯಾಜ್ಯ ನಡೀತದೆ, ನ್ಯಾಯದ ವಿಚಾರಣೆ ವ್ಯಾಜ್ಯ ನಡೀತದೆ. ಅಂತಿಮವಾಗಿ ಅಧೀನ ನ್ಯಾಯಾಲಯಗಳು ತಮ್ಮದೇ ಆದಂತ ಡಿಗ್ರಿಯನ್ನ, ಆರ್ಡರ್ಗಳನ್ನ, ಜಡ್ಜ್ಮೆಂಟ್ಗಳನ್ನ ಮಾಡ್ತದೆ. ಯಾವಾಗ ಅಧೀನ ನ್ಯಾಯಾಲಯ ತನ್ನದೇ ಆದಂತ ಡಿಗ್ರಿ, ಆರ್ಡರ್, ಜಡ್ಜ್ಮೆಂಟ್ ಮಾಡಿದಂತ ಸಂದರ್ಭದಲ್ಲಿ ಒಂದು ವೇಳೆ, ಸೊ ಈ ರೀತಿ ಮಾಡಿದಂತ ಡಿಗ್ರಿ ಅಥವಾ ಆರ್ಡರ್ ಜಡ್ಜ್ಮೆಂಟ್ ವಾದಿಗಾಗ್ಲಿ ಪ್ರತಿವಾದಿಗಾಗ್ಲಿ ಅದು ದೋಷಪೂರಿತವಾಗಿದೆ, ಸರಿ ಇಲ್ಲ ಅಂತೇಳಿ ಕಂಡು ಬಂದಾಗ ಅಂತ ಒಂದು ದೋಷದಿಂದ ಅಥವಾ ತಪ್ಪಾಗಿ ಅರ್ಥೈಸಿ ಜಡ್ಜ್ಮೆಂಟ್ ಅನ್ನ ಡಿಗ್ರಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಅವುಗಳನ್ನ ಕರೆಕ್ಟ್ನೆಸ್ ಮಾಡ್ಲಿಕ್ಕೋಸ್ಕರ, ಸರಿಪಡಿಸ್ಲಿಕ್ಕೋಸ್ಕರ ಪುನಃ ಅಧೀನ ನ್ಯಾಯಾಲಯಗಳು ಮಾಡಿದಂತ ನ್ಯಾಯಾಲಯ ಮಾಡಿದಂತ ಡಿಗ್ರಿ ಮತ್ತು ಆರ್ಡರ್ ಅನ್ನ ಪುನಃ ವಿಚಾರಣೆ ಮಾಡ್ತಕ್ಕಂಥದ್ದು ಅಥವಾ ರಿವಿಜನ್ ಅಂತ ಹೇಳ್ತೀವಿ, ರಿವಿಜನ್ ಮಾಡ್ತಕ್ಕಂಥದ್ದು. ಅದು ಏನು ವಿಚಾರಣೆ ಮಾಡಿದೆ ಅಧೀನ ನ್ಯಾಯಾಲಯದ, ಅದನ್ನೇ ಪುನಃ ಮತ್ತೆ ವಿಚಾರಣೆ ಮಾಡಿ ಅದನ್ನ ಅವರು ಕೊಟ್ಟಿರ್ತಕ್ಕಂಥ ನಿರ್ಣಯ ಅಥವಾ ನಿರ್ಧಾರ ಸರಿ ಇದೆಯೋ ಇಲ್ಲೋ ಎಂಬತಕ್ಕಂಥದ್ದನ್ನ ರಿವಿಜನ್ ಮಾಡ್ತಕ್ಕಂಥದ್ದು, ಪುನರಪಿಸತಕ್ಕಂಥ ಒಂದು ಜಡ್ಜ್ಮೆಂಟ್ ಡಿಗ್ರಿ ಏನು ಹೈಕೋರ್ಟಿಗೆ ಹೋಗ್ತೀವಿ. CPC 115 ಪ್ರಕಾರ ರಿವಿಜನ್ ಅನ್ನ ಹೋಗ್ತೀವಿ ನಾವು, ಇದನ್ನ ನಾವು ರಿವಿಜನ್ ಅಂತೇಳಿ ನಾವು ಕರಿತಾ ಇದೀವಿ. ಸೊ ಯಾವುದೇ ಒಂದು ಅಪೀಲ್ ಹೋಗ್ಲಿ ಅಥವಾ ರಿವಿಜನ್ ಹೋಗ್ಲಿ, ಈ ಒಂದು ರಿವಿಜನ್ ಹೋದಂತ ಸಂದರ್ಭದಲ್ಲಿ ಹೈಕೋರ್ಟ್ಗೆ ರಿವಿಜನ್ ಹೋಗ್ತೀವಿ. 115 ಸೆಕ್ಷನ್ ಅಲ್ಲಿ ರಿವಿಜನ್ ಹೋದಂತ ಸಂದರ್ಭದಲ್ಲಿ ಈ ಒಂದು ಅಧೀನ ನ್ಯಾಯಾಲಯ ಯಾವುದೇ ಒಂದು ವ್ಯಾಜ್ಯದ ಮೇಲೆ ಇಂಜೆಕ್ಷನ್ ಇರ್ಬೋದು, ಡಿಕ್ಲರೇಷನ್ ಇರ್ಬೋದು, ಅಥವಾ ಟೈಟಲ್ ಡಿಕ್ಲರೇಷನ್ ಬಗ್ಗೆ ಇರ್ಬೋದು, ಅಥವಾ ಪಾರ್ಟಿಷನ್ ಶೂಟ್ ಬಗ್ಗೆ ಇರ್ಬೋದು, ಒಂದು ವೇಳೆ ಸಂದರ್ಭದಲ್ಲಿ ನಾವು
ಕ್ಲೈಂಟ್ ರಿಜೆಕ್ಟ್ ಆದಂತಹ ಸಂದರ್ಭದಲ್ಲಿ ಇರ್ಬೋದು ನಾವು ರಿವಿಷನ್ ಅನ್ನು ಹೋಗತಕ್ಕಂಥದ್ದು ಸಹಜವಾಗಿ ನಾವು ಮಾಡ್ತೀವಿ. ಈ ರಿವಿಷನ್ ಅಲ್ಲೂ ಅಷ್ಟೇ ಯಾವುದೇ ಒಂದು ನಿರ್ಧಾರಗಳು ನಿರ್ಣಯಗಳು ಅಧೀನ ನ್ಯಾಯಾಲಯಗಳು ಮಾಡಿದಂತ ಸಂದರ್ಭದಲ್ಲಿ ಯಾಕೆ ಕ್ಲೈಂಟ್ ಅನ್ನ ರಿಜೆಕ್ಟ್ ಮಾಡಿದ್ರು ಅಥವಾ ಜೂರಿಸ್ಡಿಕ್ಷನ್ ಆಫ್ ದ ವೆಸ್ಟೆಡ್ ಇಂಟ್ರೆಸ್ಟ್ ಅನ್ನ ಬಿಟ್ಟು ಮಾಡಿದಾರ ಅಥವಾ ಎಕ್ಸಸ್ ಪವರ್ ಅನ್ನ ಎಕ್ಸಸೈಸ್ ಯೂಸ್ ಮಾಡಿದಾರೋ ಎಂಬತಕ್ಕಂಥದ್ದು ತಿಳ್ಕೊಳ್ಬೇಕಾಗುತ್ತೆ. ಅಥವಾ ಫೈಲ್ಡ್ ಜೂರಿಸ್ಡಿಕ್ಷನ್ ವೆಸ್ಟೆಡ್ ಇಂಟ್ರೆಸ್ಟ್ ಅಥವಾ ಪವರ್ ಅನ್ನ ತಪ್ಪಾಗಿ ಎಕ್ಸಸೈಸ್ ಮಾಡಿದವರು ಅಥವಾ ವಿಫಲತೆಯಾಗಿ ಮಾಡಿದ್ದವರು ಎಂಬತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗುತ್ತೆ. ಅಥವಾ ಇವರು ಮಾಡಿರ್ತಕ್ಕಂಥ ಒಂದು ಡಿಗ್ರಿ ಅಥವಾ ಆರ್ಡರ್ನೊಳಗಡೆ ಇರ್ರೆಗ್ಯುಲಾರಿಟೀಸ್ ಏನಿದೆ ಮತ್ತು ಮೆಟೀರಿಯಲ್ ಇರ್ರೆಗ್ಯುಲಾರಿಟೀಸ್ ಹೇಗೆ ಎಕ್ಸಸೈಸ್ ಮಾಡಿದ್ದಾರೆ ಇವೆಲ್ಲವುಗಳನ್ನು ಇರ್ರೆಗ್ಯುಲಾರಿಟೀಸ್ ಮತ್ತು ಮೆಟೀರಿಯಲ್ ಇರ್ರೆಗ್ಯುಲಾರಿಟೀಸ್ ಅನ್ನು ಎಕ್ಸಸೈಸ್ ಮಾಡಿ ಸೊ ತಪ್ಪು ನಿರ್ಧಾರಗಳನ್ನು ತಪ್ಪು ಆದೇಶಗಳನ್ನು ಅಧೀನ ನ್ಯಾಯಾಲಯ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ವಾದಿ ಆಗಲಿ ಪ್ರತಿವಾದಿ ಆಗಲಿ ಅಥವಾ ಪ್ರತಿಯೊಬ್ಬ ಕಕ್ಷಿದಾರನೂ ಸಹ ತನ್ನದೇ ಆದಂಥ ಈ ರೀತಿ ತಪ್ಪಾದಂಥ ಒಂದು ನ್ಯಾಯ ನಿರ್ಣಯವನ್ನು ನ್ಯಾಯ ನಿರ್ಧಾರವನ್ನು ಆದೇಶಗಳನ್ನು ಸರಿಪಡಿಸಿಕೊಂಡು ತನ್ನ ಪರವಾಗಿ ಆದೇಶ ನಿರ್ಣಯಗಳನ್ನು ಮಾಡಿಕೊಳ್ಳಿಕ್ಕೆ ಇನ್ನೊಂದು ವಿಧವಾದಂಥ ಕಾನೂನು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಇರ್ತಕ್ಕಂಥ ಒಂದು ಪದ ಹೈಕೋರ್ಟಿಗೆ ಹೋಗತಕ್ಕಂಥದ್ದಾಗಲಿ ಅಥವಾ ಇನ್ಯಾವುದೇ ಮೇಲ್ ಕೋರ್ಟ್ಗಳಿಗೆ ಹೋಗಿ ರಿವಿಷನ್ ಅನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಏನಿದೆಯಲ್ಲ ಸೆಕ್ಷನ್ 115 CPC ಪ್ರಕಾರ ಇದನ್ನು ನಾವು ರಿವಿಷನ್ ಅಂತೇಳಿ ಕರಿತೀವಿ. ಸೊ ಅಪೀಲ್ ಆಗಲಿ ರಿವಿಷನ್ ಆಗಲಿ ನೀವು ಅಪೀಲ್ ಹೋದಂಥ ಸಂದರ್ಭದಲ್ಲಾಗಲಿ ರಿವಿಷನ್ ಹೋದಂಥ ಸಂದರ್ಭದಲ್ಲಾಗಲಿ ಅಪೀಲ್ನಲ್ಲಿ ಎವಿಡೆನ್ಸ್ಗಳನ್ನು ರಿಎಕ್ಸಾಮಿನ್ ಮಾಡ್ತಕ್ಕಂಥ ಅವಕಾಶ ಇರ್ತದೆ. ಆದರೆ ರಿವಿಷನ್ನಲ್ಲಿ ಯಾವುದೇ ವಿಧವಾದಂಥ ಎವಿಡೆನ್ಸ್ಗಳನ್ನು ರಿಎಕ್ಸಾಮಿನೇಷನ್ ಮಾಡೋದಿಲ್ಲ. ಆದರೆ ಅಧೀನ ನ್ಯಾಯಾಲಯದ ಮಾಡಿದಂಥ ಆದೇಶ ಮತ್ತು ತೀರ್ಮಾನಗಳನ್ನು ಅದೇ ತೀರ್ಮಾನಗಳನ್ನು ಮತ್ತೆ ಪುನರಪಿಯಾಗಿ ನೋಡ್ತಕ್ಕಂಥದ್ದು ವಿಚಾರಣೆ ಮಾಡ್ತಕ್ಕಂಥದ್ದನ್ನು ಮಾತ್ರ ರಿವಿಷನ್ ಮಾಡ್ತದೆ. ಸೊ ರಿವಿಷನ್ ಅಂದರೆ ನಾವು ಈಗಾಗಲೇ ಅದ್ರ ಬಗ್ಗೆ ಸಂಪೂರ್ಣ ನಿರ್ಣಯ ನಿರ್ಧಾರ ಅಧೀನ ನ್ಯಾಯಾಲಯ ಏನು ಕೊಟ್ಟಿದೆ ಅಂತ ಹೇಳ್ಬೋದಿದೆ. ಅಧೀನ ನ್ಯಾಯಾಲಯ ಏನು ನಿರ್ಣಯ ನಿರ್ಧಾರಗಳನ್ನು ಕೊಟ್ಟಿರ್ತದೆ ಅದನ್ನು ಪುನಃ ನೋಡತಕ್ಕಂಥ ಕೆಲಸ ಕಾರ್ಯವನ್ನು ಹೈಕೋರ್ಟ್ ಆಗಲಿ ಅಥವಾ ಮೇಲ್ ನ್ಯಾಯಾಲಯಗಳು ಮಾಡತಕ್ಕಂಥದ್ದು ಸಹಜವಾಗಿ ರಿವಿಷನ್ ಅಂತೇಳಿ ನಾವು ಕರೀತಾ ಇದ್ದೀವಿ. ಸೊ ಹಾಗೆ ಇನ್ನೊಂದು ನಾವು ಅಂಶವನ್ನು ನಾವು ಸಿವಿಪಿಸಿ ಸಿವಿಲ್ ಪ್ರೊಸೀಜರ್ ಕೋಡ್ 1908 ಒಳಗಡೆ ಬರ್ತಕ್ಕಂಥ ಡಿಫ್ರೆನ್ಸಸ್ ನಲ್ಲಿ ಬರ್ತಕ್ಕಂಥ ಅಪೀಲ್ಸ್ ರಿವಿಷನ್ ಇನ್ನೊಂದು ಪದ ಅತಿ ಪ್ರಮುಖವಾಗಿದೆ. ಆ ಪದವನ್ನಂತಂದ್ರೆ ರಿವ್ಯೂ ಅಂತೇಳಿ ಹೇಳ್ತೀವಿ ಅಥವಾ ಜುಡಿಷಿಯಲ್ ರಿವ್ಯೂ ಅಂತೇಳಿ ನಾವು ಕರ್ತೀವಿ. ಸೊ ಇದು ಸಹ ತುಂಬಾ ಮಹತ್ವಪೂರ್ಣವಾದಂಥ ಒಂದು ಕಾನೂನಿನ ಪರಿಹಾರವನ್ನ ಕಕ್ಷಿದಾರರಿಗೆ ಅಥವಾ ವಾದಿಗಳಿಗೆ ಮತ್ತು ಪ್ರತಿವಾದಿಗಳಿಗೆ ಕೊಡುವಂತ ಒಂದು ಮಹತ್ವಪೂರ್ಣವಾದಂಥ ಕಾನೂನಾತ್ಮಕವಾದಂಥ ಪದ ಅಂತಂದ್ರೆ ರಿವ್ಯೂ ಅಂತೇಳಿ ಹೇಳ್ತೀವಿ. ಸಿಪಿಸಿ 1908 ಸೆಕ್ಷನ್ 114 ಪ್ರಕಾರ ಯಾವುದೇ ಒಂದು ವಿಧವಾದಂತಹ ಅಧೀನ ನ್ಯಾಯಾಲಯ ತನ್ನದೇ ಆದಂಥ ಆದೇಶಗಳನ್ನ ಅಥವಾ ಡಿಗ್ರಿಗಳನ್ನ ಮಾಡಿದಂತ ಸಂದರ್ಭದಲ್ಲಿ ವಾದಿ ಮತ್ತು ಪ್ರತಿವಾದಿಗಳು ಈ ರೀತಿ ಅಧೀನ ನ್ಯಾಯಾಲಯಗಳು ಮಾಡಿರ್ತಕ್ಕಂತ ಆದೇಶ ಮತ್ತು ಡಿಗ್ರಿಗಳನ್ನ ಒಂದು ವೇಳೆ ಅನ್ಯಾಯ ಆಗಿತ್ತು ಅಥವಾ ಸರಿ ಇರಲಿಲ್ಲ ಅಥವಾ ದುರುಪಯೋಗ ಆಗಿತ್ತು ಮಿಸ್ಯೂಸ್ ಆಗಿರ್ತಕ್ಕಂಥ ರೀತಿಯಲ್ಲಿ ಆರ್ಡರ್ಸ್ಗಳನ್ನ ಅಥವಾ ಡಿಗ್ರಿಗಳನ್ನ ಅಥವಾ ಕೇಸ್ ಅನ್ನ ಡಿಸ್ಮಿಸ್ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಮೊಕದ್ದಮೆಯನ್ನ ವಾದಿ ಮತ್ತು ಪ್ರತಿವಾದಿ ಆಗಲಿ ಅಥವಾ ಯಾವುದೇ ಕಕ್ಷಿದಾರರಾಗಲಿ ಯಾವ ಒಂದು ನ್ಯಾಯಾಲಯ ಅಧೀನ ನ್ಯಾಯಾಲಯದಲ್ಲಿ ಇರ್ಬೋದು ಅಥವಾ ಹೈಕೋರ್ಟ್ನಲ್ಲಿ ಇರ್ಬೋದು ಅಥವಾ ಇನ್ಯಾವುದೇ ಕೋರ್ಟ್ನಲ್ಲಿ ಯಾವ ನ್ಯಾಯಾಲಯ ನಮ್ಮ ಮೊಕದ್ದಮೆಯನ್ನ ವಿಚಾರಣೆ ನಡೆಸಿ ಆದೇಶವನ್ನ ಡಿಗ್ರಿಯನ್ನ ಮಾಡಿರ್ತದೆ ಆ ಒಂದು ಆದೇಶ ಡಿಗ್ರಿಯನ್ನ ಮತ್ತೆ ಅದೇ ನ್ಯಾಯಾಲಯದೊಳಗಡೆ ಇನ್ ದ ಸೇಮ್ ಕೋರ್ಟ್ ಅಂತ ಹೇಳ್ತೀವಿ ಅದೇ ನ್ಯಾಯಾಲಯದೊಳಗಡೆ ಪುನರ್ ಪರಿಶೀಲನೆ ಮಾಡಿ ನ್ಯಾಯಾಂಗೀಯ ಪುನರ್ ಪರಿಶೀಲನೆ ಮಾಡಿ ರಿವ್ಯೂ ಮಾಡಿ ಅಂತೇಳಿ ಸಿಪಿಸಿ ಸೆಕ್ಷನ್ 114 ಪ್ರಕಾರ ಪ್ರತಿಯೊಬ್ಬ ಕಕ್ಷಿದಾರನಿಗೆ ಪ್ರತಿಯೊಬ್ಬ ವಾದಿಗೆ ಪ್ರತಿಯೊಬ್ಬ ಪ್ರತಿವಾದಿಗೂ ಸಹ ಈ ಒಂದು ಅರ್ಜಿಯನ್ನು ಸಲ್ಲಿಸುವುದರ ಮೂಲಕ ರಿವ್ಯೂ ಪಿಟಿಷನ್ ಅನ್ನು ಹಾಕಿಕೊಳ್ಳುವುದರ ಮೂಲಕ ಈ ಒಂದು ಕಾನೂನಿನ ಪರಿಹಾರವನ್ನ ನ್ಯಾಯಯುತವಾದಂತಹ ಕಾನೂನು ಪರಿಹಾರವನ್ನ ಪಡ್ಕೊಳ್ಳಿಕ್ಕೆ ಉಪಯೋಗಿಸತಕ್ಕಂತ ಇನ್ನೊಂದು ಅತಿ ಮಹತ್ವಪೂರ್ಣವಾದಂತಹ ಪದವನ್ನ ನಾವು ರಿವ್ಯೂ ಅಂತ ಹೇಳ್ತೀವಿ ಅಥವಾ ಜುಡಿಷಿಯಲ್ ರಿವ್ಯೂ ನ್ಯಾಯಾಂಗೀಯ ಪುನರ್ ವಿಮರ್ಶೆ ಅಂತೇಳಿ ನಾವು ಕರ್ತೀವಿ. ಇದು ಅಧೀನ ನ್ಯಾಯಾಲಯಗಳು ಸಹ ಮಾಡಬಹುದು ನಾವು ರಿವ್ಯೂ ಪಿಟಿಷನ್ ಹಾಕೋಬಹುದು ಅಧೀನ ನ್ಯಾಯಾಲಯಗಳಲ್ಲಾಗಲಿ ಅಥವಾ
ಮೇಲ್ಮನವಿಗಳಲ್ಲಿ ಮೇಲ್ ನ್ಯಾಯಾಲಯಗಳು ಸಹ ನ್ಯಾಯಾಲಯಗಳಲ್ಲಿ ನಮ್ಮ ವ್ಯಾಜ್ಯ ನಡೆದಿದ್ರೆ ಅದೇ ನ್ಯಾಯಾಲಯದಲ್ಲಿ ನಾವು ರಿವ್ಯೂ ಪಿಟಿಷನ್ ಹಾಕಿಕೊಳ್ಳೋದಕ್ಕೆ ಸಿಪಿಸಿಯಲ್ಲಿ ತುಂಬಾ ಅವಕಾಶವನ್ನು ಮಾಡಿಕೊಡ್ತದೆ, ವಾದಿಗಾಗ್ಲಿ ಪ್ರತಿವಾದಿಗಳಿಗಾಗಲಿ. ಸೊ ಜುಡಿಷಿಯಲ್ ರಿವ್ಯೂ ಅಂದ್ರೆ ಏನಾಗಂದ್ರೆ ರಿವ್ಯೂ ಅಂದ್ರೆ ಏನಂತೇಳಿ ನಮಗೆ ತಿಳ್ಕೋಬೇಕಾಗುತ್ತೆ. ಪುನರ್ ಪರಿಶೀಲನೆ, ಪುನರ್ ವಿಮರ್ಶೆ. ಏನು ನಾವು ವ್ಯಾಜ್ಯವನ್ನು ಹೂಡಿರ್ತೀವಿ, ಸಿವಿಲ್ ವ್ಯಾಜ್ಯವನ್ನ, ಸಿವಿಲ್ ಮೊಕದ್ದಮೆಯನ್ನು ಹೂಡಿರ್ತೀವಿ, ಅದು ಪಾರ್ಟಿಷನ್ ಶೂಟ್ ಇರ್ಬೋದು, ಇನ್ಯಾವುದೇ ಶೂಟ್ ಇರ್ಬೋದು, ಡಿಕ್ಲರೇಷನ್ ಶೂಟ್ ಇರ್ಬೋದು, ಇಂಜಿಂಕ್ಷನ್ ಶೂಟ್ ಇರ್ಬೋದು, ಇನ್ಯಾವುದೇ ಶೂಟ್ಗಳಿರ್ಬೋದು. ಈ ರೀತಿಯಾದಂತಹ ಶೂಟ್ ನಲ್ಲಿ ಏನೋ ಮಿಸ್ಯೂಸ್ ಆಗಿದೆ ಅಥವಾ ದುರುಪಯೋಗ ಆಗಿದೆ ಅಥವಾ ನ್ಯಾಯಾಲಯ ನನಗೆ ಅನ್ಯಾಯ ಮಾಡಿದೆ ಅಂತೇಳಿ ಕಂಡು ಬಂದಂತ ಸಂದರ್ಭದಲ್ಲಿ ಅಂತ ಒಂದು ನ್ಯಾಯಾಲಯ ಕೊಟ್ಟಿರ್ತಕ್ಕಂತ ನಿರ್ಣಯ ನಿರ್ಧಾರದ ವಿರುದ್ಧ ವಾದಿ ಅಥವಾ ಪ್ರತಿವಾದಿಗಳು ಅದೇ ನ್ಯಾಯಾಲಯದೊಳಗಡೆ ಪುನಃ ರೀಸ್ಕ್ರೂಟನೈಸೇಷನ್ ಆಫ್ ದ ಡಿಗ್ರಿ ಅಂಡ್ ಆರ್ಡರ್ಸ್ ವಿತ್ ಇನ್ ದ ಫ್ರೇಮ್ವರ್ಕ್ ಆಫ್ ಲಾ ಅಂತೇಳಿ ಕಾನೂನಿನ ವ್ಯಾಪ್ತಿಯೊಳಗಡೆ ತಾವು ಮಾಡಿದಂತ ವ್ಯಾಜ್ಯದ ನಿರ್ಣಯವನ್ನ, ನಿರ್ಧಾರವನ್ನ, ಆದೇಶವನ್ನ ಪುನಃ ಕಾನೂನಿನ ವ್ಯಾಪ್ತಿಯೊಳಗಡೆ ಒಳಪಡಿಸಿ ಪುನರ್ ಪರಿಶೀಲನೆ ಮಾಡಿ ಅಂತಿಮವಾಗಿ ನಿರ್ಣಯವನ್ನ, ನಿರ್ಧಾರವನ್ನ ಕೊಡಿ ಅಂತೇಳಿ ನಾವೇನು ವ್ಯಾಜ್ಯ ಹೂಡಿದಂತ ನ್ಯಾಯಾಲಯದೊಳಗಡೆನೆ ಮತ್ತೆ ಅರ್ಜಿಯನ್ನ ಹಾಕೊಳ್ತೀವಿ. ಆ ಹಾಕಿಕೊಳ್ಳುವಂತ ಅರ್ಜಿಯನ್ನ ನಾವು ಸಿವಿಲ್ ಪ್ರೊಸೀಜರ್ ಕೋಡ್ 1908 ಸೆಕ್ಷನ್ 1-1 ಅಡಿಯಲ್ಲಿ ಅದನ್ನು ನಾವು ರಿವ್ಯೂ ಅಂತೇಳಿ ಕರಿತೀವಿ ಅಥವಾ ಜುಡಿಷಿಯಲ್ ರಿವ್ಯೂ ಅಂತೇಳಿ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಹೇಳ್ತೀವಿ. ಸೊ ಹೀಗೆ ಅಪೀಲ್ಸು, ರಿವಿಷನ್ನು, ರಿವ್ಯೂ ಇವು ಮೂರು ಸಹ ನಮ್ಮ ಇಂಡಿಯನ್ ಲೀಗಲ್ ಸಿಸ್ಟಮ್, ಭಾರತೀಯ ಕಾನೂನು ವ್ಯವಸ್ಥೆ ಒಳಗಡೆ ಅದು ಸಿಪಿಸಿ 1908 ಸಿವಿಲ್ ಪ್ರೊಸೀಜರ್ ಕೋಡ್ 1908 ಒಳಗಡೆ ಏನು ಕೋರ್ಟ್ ಪ್ರೊಸೀಡಿಂಗ್ಸ್ಗಳನ್ನು ನಡೆಸ್ತೀವಿ ನಾವು ಯಾವುದೇ ವ್ಯಾಜ್ಯದ ಮೇಲೆ, ಆ ಕೋರ್ಟ್ ಪ್ರೊಸೀಡಿಂಗ್ಸ್ಗಳಿಂದ ನ್ಯಾಯಾಲಯ, ಅಧೀನ ನ್ಯಾಯಾಲಯಗಳಾಗಲಿ, ಇನ್ಯಾವುದೇ ನ್ಯಾಯಾಲಯಗಳಾಗಲಿ ಕೊಡುವಂಥ ನ್ಯಾಯಾಂಗೀಯ ನಿರ್ಣಯಗಳು, ಆದೇಶಗಳು ಅಥವಾ ತೀರ್ಮಾನಗಳನ್ನು ಪ್ರಶ್ನಿಸಿ ಯಾವುದೇ ಒಬ್ಬ ಕಕ್ಷಿದಾರ ಇರ್ಬೋದು, ವಾದಿ ಇರ್ಬೋದು, ಪ್ರತಿವಾದಿಗಳು ಪುನಃ ತಮ್ಮ ಕಾನೂನುಬದ್ಧವಾದಂಥ ನ್ಯಾಯಯುತ ಪರಿಹಾರವನ್ನು ಪಡ್ಕೊಳ್ಳಿಕ್ಕೆ ನ್ಯಾಯಾಂಗದಲ್ಲಿ, ನ್ಯಾಯಾಲಯಗಳಲ್ಲಿ ನಾವು ಕಕ್ಷಿದಾರರಿಗೆ ಅಥವಾ ವಾದಿಗಳಿಗೆ, ಪ್ರತಿವಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ಒಂದು ಮೊಕದ್ದಮೆ, ವ್ಯಾಜ್ಯ, ವಿಫಲತೆ ಹೊಂದಿದೆ, ಅನ್ಯಾಯ ಆಗಿದೆ, ನನಗೆ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಪುನಃ ನಮಗೆ ಕೇಳಿಕೊಂಡಂತ ಸಂದರ್ಭದಲ್ಲಿ ನಮ್ಮ ಮೊಕದ್ದಮೆಯ ವ್ಯಾಜ್ಯವನ್ನ ಮುಂದುವರಿಸಿ ಮೇಲ್ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡು ನಮಗೆ ನ್ಯಾಯವನ್ನು ಕೊಡಿಸಿ ಅಂತೇಳಿ ಯಾವುದೇ ಕಕ್ಷಿದಾರರು ಕೇಳಿಕೊಂಡಂತ ಸಂದರ್ಭದಲ್ಲಿ ಸಹಜವಾಗಿ ನಾವು ವಕೀಲರುಗಳು ಅಂತ ಒಂದು ಅನ್ಯಾಯಕ್ಕೊಳಗಾದಂತ, ನ್ಯಾಯ ಸಿಗದೇ ಇದ್ದಂತ, ಕಾನೂನಿನ ನ್ಯಾಯ ಪರಿಹಾರ ಸಿಗದೇ ಇದ್ದಂತ ಕಕ್ಷಿದಾರರಿಗೆ, ವಾದಿಗೆ, ಪ್ರತಿವಾದಿಗಳಿಗೆ ಅಂತಿಮವಾಗಿ ಕಾನೂನು ಪರಿಹಾರ, ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ಉಪಯೋಗಿಸುವಂತ ಪದಗಳನ್ನು ನಾವು ಸಹಜವಾಗಿ ಅಪೀಲ್ಸ್ ಅಂತ ಹೇಳ್ತೀವಿ, ರಿವಿಷನ್ ಅಂತ ಹೇಳ್ತೀವಿ, ರಿವ್ಯೂ ಅಂತ ಹೇಳ್ತೀವಿ. ಈ ರೀತಿ ಅಪೀಲ್ಸು, ರಿವಿಷನ್ನು ಮತ್ತು ರಿವ್ಯೂ ಈ ಮೂರು ಪದಗಳು ಒಂದು ಪದ ಇನ್ನೊಂದು ಪದದಿಂದ ತುಂಬ ವ್ಯತ್ಯಾಸ ಬಂದಿದ್ದಾವೆ. ಒಂದು ಪದ ಕೊಡುವಂತ ಕಾನೂನಿನ ಪರಿಹಾರ ಬೇರೆ, ಅಪೀಲ್ ಕೊಡುವಂತ ಕಾನೂನಿನ ಪರಿಹಾರ ಬೇರೆ, ರಿವಿಷನ್ ಕೊಡುವಂತ ಕಾನೂನಿನ ಪರಿಹಾರ ಬೇರೆ, ರಿವ್ಯೂ ಕೊಡುವಂತ ಕಾನೂನಿನ ಪರಿಹಾರ ಬೇರೆ ಎಂಬತಕ್ಕಂಥದ್ದನ್ನ ಕಕ್ಷಿದಾರರಿಗೆ, ಸಾರ್ವಜನಿಕರಿಗೆ ಮತ್ತು ನಮಗೊಂದು ನಿಮಗೆಲ್ಲರಿಗೂ ಸಹ ತಿಳಿಬೇಕು, ಗೊತ್ತಾಗಬೇಕು ಎಂಬತಕ್ಕಂಥ ಹಿನ್ನೆಲೆ ಉದ್ದೇಶವನ್ನು ಇಟ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ನೀವೆಲ್ಲರೂ ಸಹ ನನ್ನ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಷಯಕ್ಕೆ ವಿರಾಮವನ್ನು ಹೇಳ್ತೀನಿ. ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.